गदग जिले मुंडरगी तालूकु मल्लिकार्जुनपुर शीरनहल्ली गंगापुर कोर्लहल्ली ग्रामदल्ली 4 कोटि रूपायि मंजूरागिद्दु सीसी रस्ते निर्माणक्के शिरहट्टी शासकराद रामण्ण अल्लमानि अवरु भूमि पूजे नेरवेरिसिदरु। 4 कोटि रूपायि सीसी रस्ते निर्माण भूमि पूजे नेरवेरिसिद शिरहट्टी शासकरु। गदग जिले मुंडरगी तालूकु मल्लिकार्जुनपुर शीरनहल्ली गंगापुर कोर्लहल्ली ग्रामदल्ली सीसी रस्ते निर्माणक्के भूमि पूजे कार्यक्रम नेरवेरितु। इदे संदर्भदल्ली शीरनहल्ली सरकारी ಶಾಲೆಗೆ ಶಾಸಕರು ಭೇಟಿ ನೀಡಿದ್ರು। ಅತ್ಯಂತ ಅಪಾಯದಲ್ಲಿದ್ದ ಕಟ್ಟಡದಲ್ಲಿಯೇ ನೂರಾರು ಶಾಲಾ ಮಕ್ಕಳು ಕುಳಿತು ಪಾಠ ಮಾಡಬೇಕಿದೆ। ಜೀವ ಭಯದಲ್ಲಿ ವಿದ್ಯಾರ್ಥಿಗಳು ಓಡಾಡುವಂತಾಗಿದೆ। ತಕ್ಷಣ ದುರಸ್ತಿ ಕಾರ್ಯ ಮಾಡಬೇಕೆಂದು ಸಾರ್ವಜನಿಕರು ಶಾಸಕರಿಗೆ ಮನವಿ ಮಾಡಿದ್ರು। ಶಿರಹಟ್ಟಿ ಶಾಸಕ ರಾಮಣ್ಣ ಅಲ್ಲಮಾನಿ ಮುಂಡರ್ಗಿಯ ಪ್ರವಾಸಿ ಮಂದಿರದಲ್ಲಿ ಮಾತನಾಡುತ್ತಿದ್ರು। ಇಂದು ಒಟ್ಟು 4 ಗ್ರಾಮಗಳಲ್ಲಿ ಸಿಸಿ ರಸ್ತೆಯ ಸುಮಾರು 4 ಕೋಟಿ ರೂಪಾಯಿ ಮೊತ್ತದ ಕಾಮಗಾರಿಗೆ ಚಾಲನೆ ನೀಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮುಂಡರ್ಗಿ ತಾಲೂಕಿನ ಪ್ರತಿ ಗ್ರಾಮಕ್ಕೂ ಸಿಸಿ ರಸ್ತೆ ನಿರ್ಮಾಣ ಮತ್ತು ಡಾಮರೀಕರಣ ಕಾಮಗಾರಿಯನ್ನು ಸದ್ಯದಲ್ಲೇ ಮಾಡಲಾಗುವುದು। ಒಟ್ಟಿನಲ್ಲಿ ಮುಂಡರ್ಗಿ ತಾಲೂಕಿಗೆ 84 ಕೋಟಿ ಅನುದಾನ ಬಂದಿದೆ। ಪ್ರತಿ ಗ್ರಾಮಕ್ಕೂ ಸಿಸಿ ರಸ್ತೆ ಮತ್ತು ಡಾಮರೀಕರಣ ಮಾಡಲಾಗುವುದು ಮತ್ತು ನಾಗರಹಳ್ಳಿ ಹತ್ತಿರ ಇರುವ ಬೆನ್ನಿಹಳ್ಳಿ ಹಳ್ಳಕ್ಕೆ ಸೇತುವೆ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಅನುದಾನ ಬಂದಿದ್ದು ಸದ್ಯದಲ್ಲೇ ಕಾಮಗಾರಿಗೆ ಚಾಲನೆ ನೀಡುವುದಾಗಿ ತಿಳಿಸಿದರು। ರಸ್ತೆ ಎಲ್ಲಿಂದ ಎಲ್ಲಿ ಸರ್? सीताराम राजूर मन हर हाँ सर अल्पोड मैं रोड मठ अली इपत् रस्ते ಒಟ್ಟು ಎಷ್ಟು ಗ್ರಾಮದಲ್ಲಿ ಇವತ್ತು ಸಿಸಿ ರಸ್ತೆ ಕಾರ್ಯ ಪೂಜೆ ಮಾಡಿದ್ರಿ ಸರ್? 4 ಗ್ರಾಮದಲ್ಲಿ ಸಿಸಿ ಕಾಮಗಾರಿ ಪೂಜೆ ಮಾಡಿದ್ರಿ। ಮತ್ತೆ ಬನ್ನಿಕೊಪ್ಪದ್ದು ಒಂದು 4 ಕೋಟಿ ಹೋಗಿ 3 ಗಂಟೆ ಪೂಜೆ ಮಾಡಿದ್ರು। ಒಟ್ಟಿನಲ್ಲಿ ಮುಂಡರಗಿ ತಾಲೂಕಿಗೆ ಎಷ್ಟು ಗ್ರಾಂಟ್ ಸಿಸಿ ರಸ್ತೆದು ಅಮೌಂಟ್ ಬಂದಂಗ ಐತೆ ಸರ್? ಅದರ 4 ಕೋಟಿ ಇದ್ದಾರೆ। ಇವತ್ತಿನ ಕಾರ್ಯಕ್ರಮದಲ್ಲಿ 4 ಕೋಟಿ ರೂಪಾಯಿ ಮೊತ್ತದ ಸಿಸಿ ರಸ್ತೆ ಪೂಜೆ ಮಾಡಿದ್ರಿ। ಇನ್ನು ಅನೇಕ ರಸ್ತೆಗಳನ್ನು ಹಾಕಿವಿ, ಈಗಾಗಲೇ ಟೆಂಡರ್ ನಡೆಯಕತ್ತೆವು। ಮುಂದಲ್ ವಾರದಾಗ ಅವು ರಸ್ತೆ ಎಲ್ಲ ಪೂಜೆ ಮಾಡ್ತೀವಿ। ಡಾಮರೀಕರಣ ಎಲ್ಲ ಡಾಮರೀಕರಣನ ರಸ್ತೆ ಕಾಮಗಾರಿ ಪೂಜೆ ಸ್ಟಾರ್ಟ್ ಮಾಡ್ತೀವಿ। ಎಸ್, ಒಟ್ಟಾರೆ ಮುಂಡರಗಿ ತಾಲೂಕನ ಯಾವ ರಸ್ತೆ ಉಳಿದಂಗೆ ಎಲ್ಲವೂ ಮಾಡಕತ್ತೀವಿ। ಹಾಂ, ಅದು ಮಂಜೂರಿ ಆಗೈತಿ, ನಾಳೆ ಹೋಗಿ ಅದನ್ನು ತಂದು ಮಾಡಕ್ಕೆ ಚಾಲೂ ಮಾಡಿಸ್ತೀವಿ। ಮಂಜೂರಿ ಆಗೈತಿ ಸರ್, ಅಪ್ರೂವಲ್ ತೊಗೋಬೇಕು, ಅದನ್ನು ಅಪ್ರೂವಲ್ ತಗೊಂಡು ಟೆಂಡರ್ ಇರಿಸ್ಬೇಕದು। 4 ಕೋಟಿ ಚಿಲ್ಲರ ಆಗೈತೆ। ಮುಂಡರ್ಗಿ ಬಿಜೆಪಿ ಮಂಡಳದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಮಾತನಾಡಿ, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರದ ಅಸ್ತಿತ್ವದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮತ್ತು ಬಿಎಸ್ ಯಡಿಯೂರಪ್ಪ, ಗದಗ ಉಸ್ತುವಾರಿ ಸಚಿವರಾದ ಸಿಸಿ ಪಾಟೀಲ್, ಸಂಸದರಾದ ಶಿವಕುಮಾರ್ ಉದಾಸಿ, ಶಾಸಕರು ರಾಮಣ್ಣ ಅಲ್ಲಮಾನಿ ಅವರ ನೇತೃತ್ವದ ಸರ್ಕಾರ ಶಿರಹಟ್ಟಿ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ಧಿ ಕಾರ್ಯದ ಕಾಮಗಾರಿಗಳನ್ನು ಕಾರ್ಯಕ್ರಮಗಳನ್ನು ತಂದಿದೆ ಮತ್ತು ಬಹುಮುಖ್ಯವಾಗಿ ಜಾಲವಾಡಗಿ ಏತ ನೀರಾವರಿ ಯೋಜನೆಯ 197 ಕೋಟಿ ರೂಪಾಯಿ ವೆಚ್ಚದಲ್ಲಿ 20 ಕೆರೆಗಳಿಗೆ ನೀರು ತುಂಬಿಸುವ ಕಾರ್ಯ ಸದ್ಯದಲ್ಲೇ ಚಾಲನೆ ನೀಡಲಾಗುವುದು। ಮುಂಡರ್ಗಿ ಹೋಬಳಿಯಲ್ಲಿ ಬರತಕ್ಕಂತಹ ಪಿಡಬ್ಲ್ಯೂಡಿ ರಸ್ತೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಂಡರ್ಗಿ ಹೋಬಳಿ ರಸ್ತೆ ಕಾಮಗಾರಿಗಳು ನಡೆದಿರುವುದಾಗಿ ತಿಳಿಸಿದರು। ರಾಜ್ಯದಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದ ನಂತರ ಮಾನ್ಯ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ದಾಗ ಇಲ್ಲಿ ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರು, ಆಮೇಲೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸಿಸಿ ಪಾಟೀಲ್ ಸಾಹೇಬರು, ನಮ್ಮ ಸಂಸದರಾದಂಥ ಉದಾಸಿ ಸಾಹೇಬರು, ಒಂದು ಸರ್ಕಾರದಲ್ಲಿ ನಮ್ಮ ಶಾಸಕರಾದಂಥ ರಾಮಣ್ಣ ಅಲ್ಲಮಾನಿ ಅವರು, ಈ ಒಂದು ನಮ್ಮ ಶಿರಹಟ್ಟಿ ಮತ ಕ್ಷೇತ್ರದ ವ್ಯಾಪ್ತಿಯ ನಮ್ಮ ಮುಂಡರಗಿ ಈ ಒಂದು ಹೋಬಳಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ರಸ್ತೆಗಳನ್ನು ಇರ್ಬೋದು, ಪ್ರಮುಖವಾಗಿ ಇಲ್ಲಿ ಕೆರೆ ತುಂಬಿಸುವ ಯೋಜನೆಗಳಿರ್ಬೋದು, ಅದರ ಜೊತೆಗೆ ಅನೇಕ ಪಿಡಬ್ಲ್ಯೂಡಿ ರಸ್ತೆಗಳು, ಜಿಲ್ಲಾ ಪಂಚಾಯಿತಿ ರಸ್ತೆಗಳು, ಆಮೇಲೆ ಗ್ರಾಮದಲ್ಲಿ ಸಿಸಿ ರಸ್ತೆಗಳು, ಇನ್ನೂ ಭಾಳಷ್ಟು ಅನುದಾನಗಳನ್ನು ತೊಗೊಂಬಂದರೆ ಈಗ ಅನೇಕ ಇನ್ನೂ ಅನುದಾನಗಳು ಬಿಡುಗಡೆ ಆಗಿದ್ದು, ಅವು ಈಗ ಒಂದು 15-20 ದಿನದೊಳಗೆ ಟೆಂಡರ್ ಪ್ರಕ್ರಿಯೆ ಆಗಿದೆ, ಅವು ಅಷ್ಟು ಕೆಲಸ ಪ್ರಾರಂಭ ಆದರೆ ಭಾಳಷ್ಟು ಅಭಿವೃದ್ಧಿ ಕೆಲಸಗಳು ನಮ್ಮ ಮುಂಡರಗಿ ಹೋಬಳಿಯಲ್ಲಿ ನಡೀತಾವೆ। ಈಗ ಕ್ಯಾಲೋರಿ ನೀರು ತುಂಬಿಸ ಕಾರ್ಯಕ್ರಮ ನಡೆದಿದೆಯಾ ಸರ್, ಅಥವಾ ಇನ್ನೂ ನಡೀಬೇಕು? ಈಗ ಅದು 197 ಕೋಟಿ ಮಂಜೂರಾಗಿದೆ, ಅದು ಟೆಂಡರ್ ಪ್ರೊಸೆಸ್ನಾಗಿ ಅದಾದ ತಕ್ಷಣ ಇದು ಟೆಂಡರ್ ಆದ ನಂತರ ಕೆಲಸ ಚಾಲೂ ಆಗುತ್ತೆ। ಹಾಂ, 197 ಕೋಟಿ ಜಾಲಾಡಿಗೆ ಇರ್ತೀವಿ, ಇಡೀ ಜಿಲ್ಲೆ ಎಲ್ಲ ನಮ್ಮ ಬಿಜೆಪಿ, ಅದ್ರಾಗ ನನಗೆ 85 ಕೋಟಿ ಬರ್ತೈತಿ ನಮ್ಮ ಮತಕ್ಷೇತ್ರ।
ಇಪ್ಪತ್ ಕೆರೆಗಳನ್ನು ತುಂಬಿಸ್ತೇವೆ. ಇದು ಮುಂಡರಗಿ ತಾಲೂಕು, ಶಿರಹಟ್ಟಿ ತಾಲೂಕು, ಗದಗ ತಾಲೂಕು, ಮೂರು ತಾಲೂಕು. ಈ ಸಂದರ್ಭದಲ್ಲಿ ಕರ್ಬಸಪ್ಪ ಹಂಚಿನಾಳ್, ಕುಮಾರಸ್ವಾಮಿ ಹಿರೇಮಠ್, ಮಲ್ಲಿಕಾರ್ಜುನ್ ಪುರ ಗ್ರಾಮದ ಸದಸ್ಯರು, ಕೋರ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು, ಅಧ್ಯಕ್ಷರಾದ ಮದರ್ ಸಾಬ್ ಸಿಂಗ್ ಮಲಿ, ಶಿರನಹಳ್ಳಿ ಗ್ರಾಮದ ಸದಸ್ಯರು, ಉಪಾಧ್ಯಕ್ಷರಾದ ಸಾವಿತ್ರಿ ಕಗ್ಗಲ್, ಮೈಲಾರಪ್ಪ ಹೂದಂಡಿ, ಸುಭಾಷ್ ಕೋಟೆ, ಅಕ್ಕಮಹಾದೇವಿ ಕೋಟೆಪ್ಪ ಮಲ್ಲಾಪುರ್, ಗಂಗಾಪುರ್ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಊರಿನ ಗುರು ಹಿರಿಯರು ಉಪಸ್ಥಿತರಿದ್ದರು. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.